ನಮಸ್ಕಾರ. ಇಂದಿನ ಸಂಚಿಕೆಯಲ್ಲಿ ನಾನು ಮಾತನಾಡುವಂಥ ವಿಚಾರ ಅಂತ ಏನು ಅಂದರೆ, ಈ ಷೇರುಗಳನ್ನು ನಾನು ಪಡ್ಕೊಂಡಿರ್ತೀನಿ, ಬಹಳಷ್ಟು ಅವಧಿಗಳ ಕಾಲ ನನ್ನ ಕೈಲಿ ಷೇರ್ ಇರುತ್ತೆ ಅಂತ ಅಂದ್ಕೊಳ್ಳೋಣ. ಈ ರೀತಿ ಷೇರುಗಳನ್ನು ಇಟ್ಕೊಂಡು ನಾನು ಲೋನ್ಗಳನ್ನು ಅಪ್ಲೈ ಮಾಡೋಕ್ಕಾಗತ್ತಾ ಅಂತಂದರೆ, ಕೊಲ್ಯಾಟ್ರಲ್ ಲೋನನ್ನು ಕೊಡ್ತಾರೆ ಷೇರುಗಳ ಮೇಲೆ. ಈ ಒಂದು ಲೋನ್ ಏನಿದೆ, ಆ ಒಂದು ಲೋನ್ 25-30 ಲಕ್ಷ ತನಕ ಕೂಡ ನಾವು ಲೋನನ್ನು ತೊಗೊಬೋದು. ಅದು ಒಂದು ಬ್ಯಾಂಕಿನ ಒಂದು ಇದಕ್ಕೆ ಅನ್ವಯವಾಗಿರುತ್ತೆ. ಹಾಗೆ ಆಗ ಬರುವಂಥ ಒಂದು ರೆಗ್ಯುಲೇಷನ್ಗಳು ಏನೇನಿರುತ್ತೆ ಅದರ ತಕ್ಕಂತೆ ಅದು ಬದಲಾವಣೆಗಳು ಕೂಡ ಆಗುತ್ತೆ ಲೋನಿನ ಒಂದು ಮೊತ್ತ. ಈ ಒಂದು ಲೋನನ್ನು ನಾವು ಪಡ್ಕೊತೀವಿ ಅಂತ ಅಂದ ತಕ್ಷಣ ಈ ಸ್ಟಾಕ್ನ ನಾವು ಇಟ್ಟು, ಅಂದರೆ ಅದನ್ನು ಪ್ಲೆಡ್ಜ್ ಮಾಡಿಟ್ಟು, ಇದು ಒಂದು ಅಸೆಟ್ಟಾಗಿ ಟ್ರೀಟ್ ಆಗುತ್ತೆ ಈ ಸ್ಟಾಕ್, ಈ ಶೇರ್ ಅನ್ನೋದು. ಹೇಗೆ ನಾವು ಮನೆಯನ್ನು ಅಡಮಾನ ಇಟ್ಟು ಸಾಲವನ್ನು ಪಡ್ಕೊತೀವೋ ಅದೇ ರೀತಿ ಈ ಸ್ಟಾಕ್ಗಳನ್ನು ಕೂಡ ಅಡಮಾನವಾಗಿಟ್ಟು ಸಾಲವನ್ನು ಪಡ್ಕೊಬೋದು. ಅದರ ಅನ್ವಯ ಏನು ಅಂತಂದರೆ, ಕೆಲವು ನಿರ್ದಿಷ್ಟವಾದಂಥ ರೂಲ್ಸ್ಗಳಿದ್ದಾವೆ, ಕಾನೂನುಗಳಿದೆ. ಅದೇನು ಅಂತಂದರೆ, ಈ ಸ್ಟಾಕ್ಗಳನ್ನು ನಾವು ಇಟ್ಟು, ಅಂದರೆ ಕೊಲ್ಯಾಟ್ರಲ್ ಆಗಿ ಇಟ್ಟು ನಾವು ಲೋನನ್ನು ಪಡ್ಕೊತೀವಿ ಅಂದಾಗ, ಆ ಒಂದು ಲೋನ್ ಅಮೌಂಟನ್ನು ತೊಗೊಂಡಿರುವಂಥ ಸಾಲದ ಒಂದು ಮೊತ್ತ ಏನಿದೆ ಅದನ್ನು ನಾವು ಮರಳಿ ನಾವು ಇನ್ವೆಸ್ಟ್ಮೆಂಟಿಗೆ, ಅದೇ ಸ್ಟಾಕ್ ಮಾರ್ಕೆಟಲ್ಲೇ ಹಾಕೋದು ಇಲ್ಲ, ಹಾಕೋಕ್ಕಾಗಲ್ಲ. ಅದರ ಬದಲು ಬಿಸ್ನೆಸ್ಗಳಲ್ಲಿ ನಾವು ಅದನ್ನು ಉಪಯೋಗಿಸ್ಕೊಬೋದು, ಈ ಒಂದು ಲೋನ್ನ ಸಾಲದ ಒಂದು ಮೊತ್ತವನ್ನು. ಹಾಗೆ ಮದುವೆಯ ಒಂದು ವಿಚಾರಕ್ಕೆ ಸಂಬಂಧಿಸಿದಂತೆ ಆ ಒಂದು ಖರ್ಚುಗಳಿಗೆ ನಾವು ಉಪಯೋಗಿಸ್ಕೊಬೋದು. ಹಾಗೆ ಮನೆಯಲ್ಲಿ ಯಾವುದೇ ರೀತಿಯಾದಂಥ ಬದಲಾವಣೆಗಳು ಮಾಡಬೇಕು ಅನ್ನೋದಕ್ಕೂ ಕೂಡ ಈ ಒಂದು ಖರ್ಚುಗಳನ್ನು ನಾವು ಹೌಸಿಂಗ್ ಎಕ್ಸ್ಪೆನ್ಸಸ್ಗಳಿಗೆ ನಾವು ಮನೆಯ ಒಂದು ಖರ್ಚಿಗೂ ಕೂಡ ಉಪಯೋಗಿಸ್ಕೊಬೋದು ಅನ್ನುವಂಥದ್ದನ್ನು ರೂಲ್ಸಲ್ಲಿ ಇದೆ, ಅಂದರೆ ಮಾಹಿತಿಗಳಿದೆ. ಅದು ಹೇಗೆ ಅನ್ನೋದನ್ನು ಸೆಬಿಯ ಒಂದು ರೆಗ್ಯುಲೇಷನ್ ಅಡಿಯಲ್ಲಿ ಮತ್ತು ಬ್ಯಾಂಕಿನ ಒಂದು ರೆಗ್ಯುಲೇಷನ್ಸ್ಗಳೇನಿದೆ, RBIನ ಒಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಗೆ ಅನ್ವಯ ಒಳಪಟ್ಟಿರುತ್ತದೆ. ಅದರ ಬಗ್ಗೆ ಕೂಡ ಹೆಚ್ಚಿನ ಮಾಹಿತಿನ ನಾವು ಆ ಒಂದು ಜಾಲತಾಣದಲ್ಲಿ ಹೋಗಿ ನಾವು ಕಲೆ ಹಾಕಿದಾಗ ಗೊತ್ತಾಗುತ್ತೆ. ಇದರಿಂದ ನಾವು ಏನು ತಿಳ್ಕೊಬೋದು ಅಂತಂದರೆ, ಷೇರುಗಳನ್ನು ಕೇವಲ ವ್ಯಾಪಾರಕ್ಕಂದರೆ ಅಲ್ಪಾವಧಿ ಲಾಭಕ್ಕೆ ಮಾತ್ರ ತೊಗೊಂಡು ಮಾರೋದನ್ನು ಬಿಟ್ಟು ಅದನ್ನು ದೀರ್ಘಕಾಲಕ್ಕೆ ನಾವು ಶೇಖರಿಸಿಟ್ಕೊಂಡು, ಯಾವಾಗೆಲ್ಲ ಬೆಲೆ ಇಳಿಯುತ್ತೋ ಷೇರಿನ ಬೆಲೆ, ಆವಾಗ ಅಧಿಕವಾಗಿ ಷೇರುಗಳನ್ನು ನಾವು ಖರೀದಿ ಮಾಡಿ, ಯಾವಾಗೆಲ್ಲ ಬೆಲೆ ಏರುತ್ತೋ ಆಗ ನಾವು ಒಂದು ಸ್ವಲ್ಪ ಕಡಿಮೆ ಆದಂಥ ಒಂದು ಷೇರುಗಳನ್ನು ಖರೀದಿ ಮಾಡ್ಬೋದು. ಇದರಿಂದ ಏನಾಗುತ್ತೆ ಅಂತಂದರೆ, ಡಾಲರ್ ಕಾಸ್ಟ್ ಆವರೇಜಿಂಗ್ ಅನ್ನೋಂಥ ಟೆಕ್ನಿಕ್ ಅಂತ ಹೇಳ್ತಾರೆ ಇದನ್ನು. ಅದು ಇಂಡಿಯಾದಲ್ಲಿ ನೋಡಿದರೆ ರುಪಿ ಕಾಸ್ಟ್ ಆವರೇಜಿಂಗ್ ಅಂತ ನಾವು ಹೇಳ್ಬೋದು. ಯಾಕೆಂದರೆ ಷೇರಿನ ಬೆಲೆ ಜಾಸ್ತಿ ಇದ್ದಾಗ ಕಡಿಮೆ ಸಂಖ್ಯೆಯಲ್ಲಿ ಖರೀದಿಸ್ಬಿಟ್ಟು, ಕಡಿಮೆ ಇದ್ದಾಗ ಜಾಸ್ತಿ ಸಂಖ್ಯೆಯಲ್ಲಿ ತೊಗೊಂಡಾಗ ಆವರೇಜ್ ಮಾಡಬೇಕಾದ್ರೆ ನಮಗೆ ಷೇರಿನ ಒಂದು ಬೆಲೆ, ಆವರೇಜ್ ಬೆಲೆ ಏನಾಗಿರುತ್ತೆ ಅಂದರೆ ಅದು ಲಾಭದ ಒಂದು ಹಂತದಲ್ಲೇ ಇರುತ್ತೆ, ಲಾಭದ ಮಟ್ಟಕ್ಕೆ ಅದು ಏರಿರುತ್ತೆ ಅನ್ನುವಂಥ ವಿಚಾರ. ಇದು ಡಾಲರ್ ಕಾಸ್ಟ್ ಆವರೇಜಿಂಗ್ ಅಥವಾ ರುಪಿ ಕಾಸ್ಟ್ ಆವರೇಜಿಂಗ್ ಅಂತ ಹೇಳ್ತಾರೆ. ಇದರ ಬಗ್ಗೆ ಇನ್ನೂ ಸುದೀರ್ಘವಾಗಿ ನೀವು ತಿಳ್ಕೊಬೇಕು ಅಂದರೆ, ಪಕ್ಕದಲ್ಲಿ ಅಥವಾ ನೆರೆಯಲ್ಲಿರುವಂತಹ ನಿಮ್ಮ ಊರಲ್ಲಿ ಇರುವಂತಹ ಫಿನಾನ್ಷಿಯಲ್ ಅಡ್ವೈಸರ್ಸನ್ನು ನೀವು ಭೇಟಿ ಮಾಡಿ, ಸೆಬಿ ರಿಜಿಸ್ಟರ್ಡ್ ಫಿನಾನ್ಷಿಯಲ್ ಅಡ್ವೈಸರ್ಸ್ಗಳಿರ್ತಾರೆ, ಅವರ ಬಳಿ ನೀವು ಹೋಗಿ ಇದರ ಬಗ್ಗೆ ಮಾಹಿತಿನ ನೀವು ಕಲೆ ಹಾಕ್ಬೋದು. ಅದೇ ರೀತಿ NSE ವೆಬ್ಸೈಟ್ಸ್ಗಳಲ್ಲಿ ಮತ್ತು ಹಾಗೆ BSE ವೆಬ್ಸೈಟ್ ಆಗಿರ್ಬೋದು, ಈ ರೀತಿ RBIನ ವೆಬ್ಸೈಟ್ಗಳು, ಜಾಲತಾಣಗಳು ಇವೆಲ್ಲ, ಇದರ ಮೂಲಕ ಹೋದರೆ ನೀವು ಅದರ ಬಗ್ಗೆ ಮಾಹಿತಿಗಳನ್ನು ನೀವು ಕಲೆ ಹಾಕ್ಬೋದು ಅಂತ ಹೇಳ್ತಾ, ಮುಂದಿನ ಒಂದು ಸಂಚಿಕೆಯಲ್ಲಿ ಇನ್ನೊಂದು ಸ್ವಾರಸ್ಯಕರವಾದಂಥ ವಿಚಾರದೊಂದಿಗೆ ಮತ್ತೆ ನನ್ನ ನಿಮ್ಮ ಭೇಟಿ. ಷೇರುಗಳನ್ನು ಅಸೆಟ್ಟಾಗಿ ನೀವು ಟ್ರೀಟ್ ಮಾಡಿ, ಲಾಂಗ್ ಟರ್ಮಿಗೆ ನೀವು ಪ್ಲ್ಯಾನ್ ಮಾಡಿ ಅಂತ ಹೇಳ್ತಾ, ಧನ್ಯವಾದಗಳೊಂದಿಗೆ ಮತ್ತೆ ಭೇಟಿ ಮಾಡ್ತೀನಿ. ಸಂದೇಶ.